ಯಾವ ರೀತಿಯಾದಂತಹ ಕಣ ಇದೆ ಹಾಗಾದ್ರೆ ಸಂಡೂರ್ನಲ್ಲಿ ಬಿಜೆಪಿಯ ಬಂಗಾರು ಹನುಮಂತು ವರ್ಸಸ್ ಕಾಂಗ್ರೆಸ್ನ ಅನ್ನಪೂರ್ಣ ಇಬ್ಬರ ಪರವಾಗಿ ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಕೊನೆ ಹಂತದ ಕಸರತ್ತನ್ನು ಜೋರಾಗಿ ನಡೆಸ್ತಾ ಇದ್ದಾರೆ ಅನ್ನಪೂರ್ಣ ಪರ ಮೂರು ದಿನ ಪ್ರಚಾರವನ್ನ ಮುಖ್ಯಮಂತ್ರಿಗಳು ಈಗಾಗಲೇ ಮಾಡಿದ್ದಾರೆ ಬಂಗಾರು ಹನುಮಂತು ಪರ ಬಿಎಸ್ವೈ ವಿಜಯೇಂದ್ರ ರೆಡ್ಡಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕೂಡ ಭರ್ಜರಿಯಾಗಿ ಪ್ರಚಾರ ಆಗ್ತಾ ಇದೆ ಬಿಜೆಪಿಯಿಂದ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಜೋಡೆತ್ತಿನ ರೀತಿ ದುಡಿತಾ ಇದ್ದಾರೆ ಸೊ ಯಾರ ತಂತ್ರಗಾರಿಕೆ ಇಲ್ಲಿ ಫಲ ಕೊಡುತ್ತೆ ಅನ್ನೋದು ಕುತೂಹಲ ಎರಡೂ ಪಕ್ಷಕ್ಕೂ ಕೂಡ ಬಂಡಾಯದ ಬೇಗುದಿ ಜೀವ ಹಿಡ್ತಾ ಇದೆ ಫೈನಲಿ ಮತದಾರರು ಯಾರಿಗೆ ಜೈ ಅಂತಾರೆ ಅನ್ನೋದು ಕುತೂಹಲ ಒಬ್ಬರಿಗೆ ಕ್ಷೇತ್ರ ಉಳಿಸಿಕೊಳ್ಳುವಂತಹ ತವಕ ಇನ್ನೊಬ್ಬರಿಗೆ ಕ್ಷೇತ್ರ ಗೆದ್ದು ಇತಿಹಾಸವನ್ನ ನಿರ್ಮಿಸುವಂತಹ ತವಕ ಡೀಟೇಲ್ಸ್ ಕೊಡ್ತಾರೆ ನಿರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಅಂಬರೀಷ್ ಅಂಬರೀಶ್ ಒಬ್ಬರು ಕ್ಷೇತ್ರವನ್ನು ಉಳಿಸಿಕೊಳ್ಬೇಕು ಅಂತ ಇನ್ನೊಬ್ಬರು ಕ್ಷೇತ್ರವನ್ನ ಗೆದ್ದು ಇತಿಹಾಸ ನಿರ್ಮಾಣ ಮಾಡಬೇಕು ಅಂತ ಯಾವ್ಯಾವ ರೀತಿ ಕೊನೆ ಹಂತದ ಕಸರತ್ತನ್ನು ಮಾಡ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ವರ್ಸಸ್ ಸಂತೋಷ್ ಲಾಟ್ ಫೈಟ್ ಅಲ್ಲಿ ಯಾರ ಕೈ ಮೇಲಾಗಬಹುದು ಅನ್ನೋದು ಕುತೂಹಲ ಮಮತಾ ಇದುವರೆಗೂ ನಡೆದಿರುವಂಥ ಚುನಾವಣಾ ಇತಿಹಾಸದಲ್ಲಿ ಒಮ್ಮೆಯೂ ಸಹಿತ ಬಿ ಜೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿಲ್ಲ ಹೀಗಾಗಿ ಈ ಬಾರಿ ಉಪಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಬಿಜೆಪಿಯನ್ನು ಗೆಲ್ಲಿಸ ಬಿಜೆಪಿ ಗೆಲ್ಲಿಸಲೇಬೇಕು ಅನ್ನುವಂಥ ರೀತಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಪಣ ತೊಟ್ಟಿದ್ದಾರೆ ಇದೇ ಕಾರಣಕ್ಕೋಸ್ಕರ ಈಗಾಗಲೇ ಮಾಜಿ ಸಿಎಂ ಯಡಿಯೂರಪ್ಪನವರು ಸಹಿತ ಎರಡು ದಿನಗಳ ಕಾಲ ಸಂಡೂರು ಕ್ಷೇತ್ರದಲ್ಲಿ ಬೀಡ್ಬಿಟ್ಟು ಪ್ರಚಾರವನ್ನು ಮಾಡಿದ್ರು ಮತ್ತೆ ವಿಜೇಂದ್ರ ಸಹಿತ ಎರಡು ಬಾರಿ ಬರೋದ್ರ ಮೂಲಕ ಕ್ಷೇತ್ರದಲ್ಲಿ ಪ್ರಮುಖ ಸಮುದಾಯಗಳ ಮತ ಸೆಳೆಯೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಆ ರೀತಿ ಮುಖಂಡಗಳ ಸಭೆಯನ್ನು ಕೂಡ ಮಾಡಿದ್ರು ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳಬೇಕನ್ನುವಂಥ ನಿಟ್ಟಿನಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಕ್ಷೇತ್ರದಲ್ಲಿ ಮೂರು ದಿನಗಳ ಕಾಲ ಬೀಡ್ಬಿಟ್ಟು ಹದಿನಾರಕ್ಕೂ ಹೆಚ್ಚು ಕಡೆಗಳಲ್ಲಿ ಬಹಿರಂಗ ಸಭೆ ಸಮಾವೇಶಗಳನ್ನು ಕೂಡ ಮಾಡಿದ್ರು ಮತ್ತೊಂದು ಕಡೆಗೆ ಇಲ್ಲಿ ಪ್ರತಿಷ್ಠೆ ಆಗಿರುವಂತದ್ದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವುದಾದ್ರೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸತಕ್ಕಂಥದ್ದು ಸಚಿವ ಸಂತೋಷ್ ಲಾಡ್ ಮತ್ತು ಸಂಸದ ಈ ತುಕರಾಮ್ ಅವರ ಮೇಲಿದೆ ಈಗಾಗಿನ ಸಾಕಷ್ಟು ಪ್ರತಿಷ್ಠೆಯಿಂದ ಕೂಡಿದೆ ಪ್ರಮುಖವಾಗಿ ಸಂಡೂರು ಉಪಚುನ ಅಖಾಡದಲ್ಲಿ ಒಂದು ಕಡೆಗೆ ಆ ಏನು ಗಣಿಗಾರಿಕೆ ಅಂದ್ರೆ ಅಕ್ರಮ ಗಣಿಗಾರಿಕೆ ವಿಚಾರ ಸದ್ದು ಮಾಡ್ತಿದ್ರೆ ಮತ್ತೊಂದು ಕಡೆಗೆ ವಾಲ್ಮೀಕಿ ಮತ್ತು ಮೂಡ ಹಗರಣವನ್ನು ಬಿಜೆಪಿ ನಾಯಕರು ಅಸ್ತ್ರವನ್ನಾಗಿಟ್ಟುಕೊಂಡಿದ್ರೆ ಹೀಗಾಗಿ ಇವತ್ತು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಒಂದ್ ಕಡೆ ಪ್ರಚಾರ ಮಾಡಿದ್ರೆ ಮತ್ತೊಂದ್ ಕಡೆಗೆ ಈ ತುಕರ ಮತ್ತು ಸಂತೋಷ್ ಲಾಡೋ ಕಡೆ ಪ್ರಚಾರ ಮಾಡ್ತಾ ಇದ್ರೆ ಹೇಗಾದ್ರೂ ಮಾಡಿ ಈ ಬಾರಿ ಕಾಂಗ್ರೆಸ್ನ ತೆಕ್ಕೆಲಿನ ಸಂಡೂರು ಸಂಡೂರ್ ಕ್ಷೇತ್ರ ಅನ್ನೋಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಹಟ್ಟಕ್ಕೆ ಬಿದ್ದಿದ್ರೆ ಮತ್ತೊಂದ್ ಕಡೆ ಹೇಗಾದ್ರೂ ಮಾಡಿ ಈ ಬಾರಿ ಸಂಡೂರ್ ಸಂಡೂರ್ನಲ್ಲಿ ಬಿಜೆಪಿಯನ್ನು ಕಮಲವನ್ನು ಹರಳಿಸಬೇಕು ಅನ್ನೋಂತ ನಿಟ್ಟಲ್ಲಿ ಬಿಜೆಪಿ ನಾಯಕರು ಸಹಿತ ಕಾಲಿಗರ್ ಚಕ್ರ ಕಟ್ಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ರೆ ಇವತ್ತು ಸಂಜೆ ಐದು ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಿರೋದ್ರಿಂದ ಕೊನೆಯ ಹಂತದ ಕಸರತ್ತನ್ನ ಎರಡು ಪಕ್ಷಗಳ ನಾಯಕರು ಮಾಡ್ತಾ ಇದ್ದಾರೆ ಮಮತಾ ಧನ್ಯವಾದ ಅಮರೀಶ್ ನಮ್ಮೆಲ್ಲ ಮಾಹಿತಿಗಾಗಿ